ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೋಡ್ರಿ ಇವತ್ತಿನ ಒಂದು ಉದ್ಯೋಗ ವಾರ್ತೆ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಇನ್ನೊಂದೆರಡ್ ಮೂರು ದಿನಗಳಲ್ಲಿ ಏನಪ್ಪ ಅಂದ್ರೆ ಎಸ್ ಸಿ ಕೆಲವು ಹುದ್ದೆಗಳೇನಿದೆ ಆನ್ಲೈನ್ ಅಪ್ಲಿಕೇಶನ್ ಏನ್ ಕರೆದಿದ್ರಲ್ಲ ಅವು ಏನಾಗ್ತವೆ ಅಂದ್ರೆ ಕ್ಲೋಸ್ ಆಗ್ತದವನ್ನ ನಾವೀಗ ಡಿಸ್ಕಶನ್ ಅನ್ನ ಮಾಡ್ತಿದ್ವಿ ಸೋಡ್ರಿ ಮೊದಲನೇ ಹುದ್ದೆ ಯಾವ್ದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರಿಕೆ ಇಲಾಖೆ ಏನಿಲ್ಲ ಲೆಕ್ಕ ಸಹಾಯಕರ ಹುದ್ದೆಗೆ ಹುದ್ದೆಗಳಿವೆ ಸೊ ನೋಡ್ರಿ ಪ್ರಾರಂಭಿಕ ದಿನಾಂಕ ಏನಪ್ಪ ಅಂದ್ರೆ ಇಪ್ಪತ್ತ್ ಮೂರು ಇತ್ತು ಕಡೆಯ ದಿನಾಂಕ ಬಂದು ಇಪ್ಪತ್ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ನಾಳೆ ಲಾಸ್ಟ್ ಡೇಟ್ ಆಗಿದೆ ಅದೇ ತರ ನೋಡ್ರಿ ಶುಲ್ಕ ಪಾವತಿ ಮಾಡಲು ನಿಮಗೆ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರನವಾಗಿ ಕೊಟ್ಟಿದ್ದಾರೆ ಆಮೇಲೆ ಈ ಅರ್ಜಿಗಳನ್ನು ನೀವೇನಪ್ಪ ಅಂದ್ರೆ ಆನ್ಲೈನ್ ಅಲ್ಲೇ ಸಲ್ಲಿಸಬೇಕಾಗುತ್ತೆ ಆಮೇಲೆ ನೋಡ್ರಿ ಅರ್ಜಿಗಳನ್ನ ಏನಪ್ಪ ಅಂದ್ರೆ ಕೆಪಿಎಸ್ ಸಿ ವೆಬ್ಸೈಟ್ ಆನ್ಲೈನ್ ವೆಬ್ಸೈಟ್ ಹೋಗಿ ಅಫಿಷಿಯಲ್ ವೆಬ್ಸೈಟ್ ಹೋಗಿ ನೀವು ಸಲ್ಲಿಸಬೇಕಾಗುತ್ತೆ ಎಲ್ಲಾ ಕಡೆ ಏನಪ್ಪ ಅಂದ್ರೆ ಫಸ್ಟ್ ಪ್ರೊಫೈಲ್ ಕ್ರಿಯೇಷನ್ ಮತ್ತೆ ಅಪ್ಡೇಷನ್ ಇರುತ್ತೆ ಎರಡನೇ ಹಂತದಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಇರುತ್ತೆ ಮೂರನೇ ಹಂತದಲ್ಲಿ ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್ ಇರುತ್ತೆ ಹಾಗಾದ್ರೆ ಈ ಹುದ್ದೆಗಿರುವಂತ ಆ ಒಂದು ವಯೋಮಿತಿನ ನಾವು ನೋಡೋದಾದ್ರೆ ಆಮೇಲೆ ಶುಲ್ಕವನ್ನ ನೋಡೋದಾದ್ರೆ ನೋಡ್ರಿ ಶುಲ್ಕ ಎಲ್ಲ ಹುದ್ದೆಗಳಿಗೂ ಸೇಮ್ ಇದೆ ಏನಪ್ಪಾ ಅಂದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ ರೂಪಾಯಿ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ಮಾಡಂಗಿಲ್ಲ ಆದ್ರೆ ನೋಡ್ರಿ ಪ್ರತಿಯೊಬ್ರು ಏನಪ್ಪಾಂದ್ರೆ ಮೂವತ್ತೈದು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನ ಕಟ್ಟಬೇಕಾಗತ್ತೆ ಹಾಗಾಗಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರ್ನೂರ ಮೂವತ್ತೈದು ರೂಪಾಯಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರ ಮೂವತ್ತೈದು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಂಬತ್ತೈದು ರೂಪಾಯಿ ಅದೇ ತರನಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಮೂವತ್ತೈದು ರೂಪಾಯಿ ನೀವು ಪ್ರೊಸೆಸಿಂಗ್ ಶುಲ್ಕವನ್ನ ಕಟ್ಟಬೇಕಾಗುತ್ತೆ ಆಮೇಲೆ ನೋಡ್ರಿ ಎಲ್ಲದಕ್ಕೂ ಕೂಡ ಏನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಸೊ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಏನಪ್ಪ ಅಂದ್ರೆ ನೂರ ಐವತ್ತು ಅಂಕಗಳಿರುತ್ತೆ ಅದರಲ್ಲಿ ಐವತ್ತು ಅಂಕಗಳನ್ನು ನೀವು ಬಳಸಬೇಕಾಗತ್ತೆ ಆಮೇಲೆ ಇದನ್ನ ಎಲ್ ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನ ಮಾನದಂಡವನ್ನಾಗಿಟ್ಟುಕೊಂಡು ಏನಪ್ಪ ಅಂದ್ರೆ ಸಿದ್ಧಪಡಿಸಿರ್ತಾರೆ ಇದಾದ್ಮೇಲೆ ನೋಡ್ರಿ ಕಡ್ಡಾಯವಾಗಿ ನೀವೇನಪ್ಪ ಅಂದ್ರೆ ಮೂವತ್ತೈದರಷ್ಟು ಅಂಕಗಳನ್ನು ಇದರಲ್ಲಿ ಪಡಿಲೇಬೇಕಂತ ಹೇಳ್ತಾರೆ ಅಂದ್ರೆ ಕನ್ನಡ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಇದಾದ್ಮೇಲೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ತರನಾಗಿರುತ್ತೆ ಅಂದ್ರೆ ಇಲ್ಲಿ ಎರಡು ಪರೀಕ್ಷೆಗಳಿರುತ್ತೆ ಎರಡು ಪರೀಕ್ಷೆಗಳಲ್ಲಿ ನೋಡಿರಿ ಫಸ್ಟ್ ಪರೀಕ್ಷೆ ಯಾವ್ದಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಪರೀಕ್ಷೆ ಗರಿಷ್ಠ ಅಂಕಗಳು ಬಂದು ನೂರು ಅವಧಿ ಬಂದು ಒಂದೂವರೆ ಗಂಟೆ ಸೊ ಪಠ್ಯಕ್ರಮ ಏನಿರುತ್ತೆ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ ವಿಷಯಗಳು ಎಸ್ಎಸ್ಎಲ್ಸಿ ಮಟ್ಟದಲ್ಲಿರುತ್ತೆ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆ ವಿಷಯಗಳು ಕರ್ನಾಟಕದ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆಯ ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಬೌದ್ಧಿಕ ಸಾಮರ್ಥ್ಯ ವಿಷಯಗಳು ಅದೇ ತರನ ನೋಡ್ರಿ ಪತ್ರಿಕೆ ಟೂ ಅಲ್ಲಿ ಏನಪ್ಪ ಅಂದ್ರೆ ಎರಡು ನೂರ ಅಂಕಗಳಿರುತ್ತೆ ಇಲ್ಲಿ ಸಾಮಾನ್ಯ ಕನ್ನಡದಿಂದ ಮೂವತ್ತೈದು ಅಂಕಗಳನ್ನ ಕೇಳ್ತಾರೆ ಸಾಮಾನ್ಯ ಇಂಗ್ಲಿಷ್ ನಿಂದ ಮೂವತ್ತೈದು ಅಂಕಗಳನ್ನ ಕೇಳ್ತಾರೆ ಕಂಪ್ಯೂಟರ್ ಜ್ಞಾನದಿಂದ ನಿಮ್ಗೆ ಏನಪ್ಪ ಅಂದ್ರೆ ಮೂವತ್ತು ಅಂಕಗಳನ್ನ ಕೇಳ್ತಾರೆ ಎಲ್ಲಾ ಪರೀಕ್ಷೆಗಳು ನೋಡ್ರಿ ಕನ್ನಡ ಮತ್ತೆ ಆಂಗ್ಲ ಭಾಷೆಯಲ್ಲಿ ಇರುತ್ತೆ ಅಂತ ಹೇಳ್ತಿರ್ತಾರೆ ಆಮೇಲೆ ನೋಡ್ರಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪಾ ಅಂದ್ರೆ ಒನ್ ಫೋರ್ತ್ ಮಾರ್ಕ್ ಅನ್ನ ಕಟ್ ಮಾಡ್ತಾರೆ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಇಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಕಟ್ ಮಾಡ್ತಾರೆ ಅದೇ ತರನ ನೋಡ್ರಿ ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆಯಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಮಸ್ಟ್ ಮಸ್ಟ್ ಪೊಸೆಸಸ್ ಆಫ್ ಬಿಕಾ ಆರ್ ಬಿಬಿಎಂ ಡಿಗ್ರಿ ಆರ್ ಪೊಸೆಸಸ್ ಎನಿ ಅದರ್ ಈಕ್ವಲ್ ಅಂಡ್ ಕ್ವಾಲಿಫಿಕೇಶನ್ ನೋಟಿಫೈಡ್ ಬೈ ಆಸ್ ಸಚ್ ಬೈ ಯುಜಿಸಿ ಅಂದ್ರೆ ನೋಡ್ರಿ ನೀವೇನ್ ಮಾಡಿರಬೇಕಂದ್ರೆ ಒಂದು ಬಿಕಾಂ ಮಾಡಿರಬೇಕು ಬಿಬಿಎಂ ಮಾಡಿರಬೇಕು ಬಿಬಿಎ ಡಿಗ್ರಿ ಮಾಡಿರ್ಬೇಕು ಅಥವಾ ಯಾವ್ದಾದ್ರು ತತ್ಸಮಾನ್ ವಿದ್ಯಾರ್ಥಿ ಏನಿದೆ ಅದನ್ನ ಕಳಿಸಿರ್ಬೇಕು ಅಥವಾ ಇದ್ರ ಜೊತೆಗೆ ನೋಡ್ರಿ ಬಿಬಿಎಸ್ ಬಿಬಿಎಂ ಬಿ ರೀಸ್ಟ್ರಕ್ಚರ್ಡ್ ಆರ್ ಬಿಬಿಎಿಕ್ ಬಿಎಸ್ ಸಿ ಹಾನರ್ ಸೊ ನೋಡ್ರಿ ಯಾವ್ದನ್ನ ಬಿಬಿಎಸ್ ಬಿಬಿಎಂ ಬಿ ಅದನ್ನೇನಪ್ಪ ಅಂದ್ರೆ ಬಿ ಬಿ ಕಾಮ್ ಹಾನರ್ಸ್ ಅಂತ ಮಾಡಿರ್ತಾರಲ್ಲ ಅದು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಆಮೇಲೆ ನೋಡ್ರಿ ಬಿಬಿಐಎಫ್ ಅವರು ಕೂಡ ಇಲ್ಲಿ ಏನಪ್ಪ ಅಂದ್ರೆ ಎ ಅಥವಾ ಬಿಕಾಂ ಅಂತ ರಿಸ್ಟರ್ಚರ್ ಮಾಡಿದ್ರೆ ಅವರು ಕೂಡ ಎಲಿಜಿಬಲ್ ಆಗ್ತಾರೆ ಆಮೇಲೆ ನೋಡ್ರಿ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಇಲ್ಲಿ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷಗಳಿರುತ್ತೆ ಅದೇ ತರನ ನೋಡ್ರಿ ನಮ್ಮ ನೆಕ್ಸ್ಟ್ ಉದ್ಯೋಗ ಇರೋದು ಯಾವ್ದಪ್ಪ ಅಂದ್ರೆ ಸೊ ಇದು ಕೂಡ ಏನಪ್ಪ ಅಂದ್ರೆ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಅಂತ ಬಂದ ನೋಟಿಫಿಕೇಶನ್ಸ್ ಸೊಡ್ರಿ ಇಲ್ಲಿರುವಂತಹ ನೇಮಕಾತಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರು ಒಟ್ಟು ಅರವತ್ತೇಳು ಹುದ್ದೆಗಳಿವೆ ಸೊಡ್ರಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಕೊನೆ ದಿನಾಂಕ ಬಂದು ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ಮೂರು ಅಂದ್ರೆ ಇನ್ನೊಂದು ಮೂರು ದಿನ ಇದೆ ಶುಲ್ಕ ಪಾವತಿ ಮಾಡಕ್ ನಿಮ್ಗೆ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ಮೂರು ಸಮಯವನ್ನು ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ಅರ್ಜಿ ಸಲ್ಲಿಸುವ ಹಂತಗಳೇನಪ್ಪ ಅಂದ್ರೆ ಎಲ್ಲ ಕಡೆ ಸಿಮಿಲರ್ ಆಗಿರುತ್ತೆ ಸೊ ನೆಕ್ಸ್ಟ್ ನಾವೇನ್ ಮಾಡೋದಂದ್ರೆ ಶುಲ್ಕನು ಕೂಡ ನೋಡ್ರಿ ಎಲ್ಲ ಕಡೆ ಸೇಮ್ ಆಗಿದೆ ಸಾಮಾನ್ಯ ಅರಹತಿ ಅಭ್ಯರ್ಥಿಗಳಿಗೆ ಆರ್ನೂರ ಮೂವತ್ತೈದು ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳು ಮುನ್ನೂರ ಮೂವತ್ತೈದು ಮಾಜಿ ಸೈನಿಕರಿಗೆ ಎಂಬತ್ತೈದು ಎಸ್ ಸಿ ಎಸ್ ಟಿ ಮತ್ತೆ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಮೂವತ್ತೈದು ರೂಪಾಯಿ ಅಂದ್ರೆ ನಾನು ಪ್ರೊಸೆಸಿಂಗ್ ಶುಲ್ಕವನ್ನು ಸೇರಿಸಿ ಹೇಳೋದ್ರಿಂದ ನೀವು ಮೂವತ್ತೈದು ರೂಪಾಯಿನ ತುಂಬಬೇಕಾಗತ್ತೆ ಆಮೇಲೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ರೀತಿ ಇಲ್ಲೂ ಕೂಡ ಸೊ ಇದನ್ನು ಕೂಡ ನೀವೇನಪ್ಪ ಅಂದ್ರೆ ಪಾಸ್ ಮಾಡಬೇಕು ಇದಾದ್ಮೇಲೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ನೋಡೋದಾದ್ರೆ ಇಲ್ಲೂ ಕೂಡ ಎರಡು ಪರೀಕ್ಷೆಗಳಿರುತ್ತೆ ಬಟ್ ಏನಪ್ಪಾ ಅಂದ್ರೆ ಪಠ್ಯಕ್ರಮ ಚೇಂಜ್ ಇದೆ ಮೊದಲನೇ ಪರೀಕ್ಷೆ ನೋಡ್ರಿ ಸಾಮಾನ್ಯ ಜ್ಞಾನ ಪರೀಕ್ಷೆ ಪತ್ರಿಕೆ ಒಂದು ಗರಿಷ್ಠ ಅಂಕಗಳು ನೂರು ಇರುತ್ತೆ ಮತ್ತು ಅವಧಿ ಬಂದು ತೊಂಬತ್ತು ನಿಮಿಷ ಇರುತ್ತೆ ಇಲ್ಲಿ ನಿಮಗೆ ಪಠ್ಯಕ್ರಮ ಏನಿರುತ್ತೆ ಅಂದ್ರೆ ಪ್ರಚಲಿತ ಗಂಡನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಆಮೇಲೆ ನೋಡ್ರಿ ಪತ್ರಿಕೆ ಟು ಸೇಮ್ ಇರುತ್ತೆ ಸಾಮಾನ್ಯ ಕನ್ನಡಕ್ಕೆ ಮೂವತ್ತೈದು ಅಂಕಗಳು ಸಾಮಾನ್ಯ ಇಂಗ್ಲಿಷ್ಗೆ ಮೂವತ್ತೈದು ಕಂಪ್ಯೂಟರ್ ಜ್ಞಾನಕ್ಕೆ ಮೂವತ್ತು ಅಂಕಗಳು ನೋಡ್ರಿ ಪತ್ರಿಕೆ ಟು ಏನಪ್ಪ ಅಂದ್ರೆ ನೂರ ಇರುತ್ತೆ ಅವಧಿ ಬಂದು ಎರಡು ಗಂಟೆ ಇರುತ್ತೆ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲಿ ಕೂಡ ಇರ್ತದೆ ಆಮೇಲೆ ನೋಡ್ರಿ ಪ್ರತಿ ತಪ್ಪುತ್ತ ಒನ್ ಫೋರ್ತ್ ಮಾರ್ಕ್ಸ್ ಅಂದ್ರೆ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕಟ್ಟಣ ಮಾಡ್ತಾರೆ ಹಾಗಾದ್ರೆ ನೋಡ್ರಿ ಇಲ್ಲಿ ಕೂಡ ನಾವು ನೋಡೋದಾದ್ರೆ ಇಲ್ಲಿ ನಿಮ್ಗೆ ಇರುವಂತಹ ಹುದ್ದೆ ಯಾವ್ದಂದ್ರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ಅರವತ್ತೇಳು ಕಿರಿಯ ಲೆಕ್ಕ ಸಹಾಯಕರು ಇವರಿಗೆ ಸ್ಯಾಲ್ರಿ ಪ್ರತಿ ತಿಂಗಳು ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ಕೊಡ್ತಾರೆ ಇಲ್ಲಿ ವಿದ್ಯಾರ್ಥಿ ಏನಿದೆ ಅಂದ್ರೆ ಮಸ್ಟ್ ಹಾವ್ ಪಾಸ್ಟ್ ಪಿಯುಸಿ ಇನ್ ಕಾಮರ್ಸ್ ವಿತ್ ಅಕೌಂಟೆನ್ಸಿ ಆಸ್ ಆಪ್ಷನಲ್ ಸಬ್ಜೆಕ್ಟ್ ಅಂದ್ರೆ ನೀವು ಸಿ ಅಲ್ಲಿ ಕಾಮರ್ಸ್ ಅನ್ನ ಮಾಡಿರಬೇಕು ಜೊತೆಗೆ ಅದು ಅಕೌಂಟೆನ್ಸಿ ಏನಪ್ಪ ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಆಗಿರಬೇಕು ವಯೋಮಿತಿ ನೋಡ್ರಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸಭೆ ಅಭ್ಯರ್ಥಿಗೆ ಮೂವತ್ತೆಂಟು ಪ್ರಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷಗಳು ಸೊ ಅದೇ ತರನಾಗಿ ನೆಕ್ಸ್ಟ್ ನಮ್ಮ ಇನ್ನೊಂದು ಉದ್ಯೋಗವಾರ್ತೆ ಉದ್ಯೋಗ ಯಾವ್ದು ಅಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಸಹಕಾರ ಸಂಘಗಳ ನಿರೀಕ್ಷಕರು ಒಟ್ಟು ನಲವತ್ತೇಳು ಹುದ್ದೆಗಳಿವೆ ಸೊ ಇದು ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ಮೂರ ಸ್ಟಾರ್ಟ್ ಆಗಿತ್ತು ಕೊನೆಗೊಳ್ಳೋದು ನೋಡ್ರಿ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ಮೂರು ಶುಲ್ಕವನ್ನು ಪಾವತಿಸಲು ಕೊನೆ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ಮೂರು ಆಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೊ ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸುವಂತ ಹಂತ ಕೂಡ ಸೇಮ್ ಇದೆ ಪ್ರೊಫೆಷನ್ ಪ್ರೊಫೈಲ್ ಕ್ರಿಯೇಷನ್ ಅಪ್ಡೇಷನ್ ಅಪ್ಲಿಕೇಶನ್ ಸಬ್ಮಿಷನ್ ಸೊ ಇದೆಲ್ಲ ಸೇಮ್ ಇರುತ್ತೆ ನೆಕ್ಸ್ಟ್ ನೋಡ್ರಿ ಶುಲ್ಕನೂ ಕೂಡ ಏನಪ್ಪಾ ಅಂದ್ರೆ ಸೇಮ್ ಇದೆ ಸಾಮಾನ್ಯ ವರ್ಗದವರಿಗೆ ಆರ್ನೂರ ಮೂವತ್ತೈದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದವರು ಮುನ್ನೂರ ಮೂವತ್ತೈದು ಮಾಜಿ ಸೈನಿಕರಿಗೆ ಎಸ್ ಸಿ ಎಸ್ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಮೂವತ್ತೈದು ರೂಪಾಯಿ ಇರ್ತದೆ ಆಮೇಲೆ ಆಯ್ಕೆ ವಿಧಾನ ನೋಡ್ರಿ ಇಲ್ಲಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ನೂರ ಐವತ್ತು ಅಂಕಗಳಿರುತ್ತೆ ಕನಿಷ್ಠ ನೀವು ಐವತ್ತು ಅಂಕಗಳನ್ನ ಅಂದ್ರೆ ಅಂಕಗಳನ್ನು ಪಡೆಯಬೇಕಾಗುತ್ತೆ ಸಿ ಹಂತದಲ್ಲಿನ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಏನಪ್ಪ ಅಂದ್ರೆ ಇವರು ತಯಾರನ್ನ ಮಾಡಿರ್ತಾರೆ ಅದೇ ತರ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳೋದಾದ್ರೆ ಇಲ್ಲೇನಪ್ಪ ಅಂದರೆ ಸಾಮಾನ್ಯ ಜ್ಞಾನ ಪತ್ರಿಕೆ ಹೊಂದಿರುತ್ತೆ ಇಲ್ಲೂ ಕೂಡ ನೂರು ಅಂಕಗಳು ತೊಂಬತ್ತು ನಿಮಿಷ ಕಾಲಾವಕಾಶ ಇರುತ್ತೆ ಸೊ ನೋಡ್ರಿ ಇಲ್ಲಿ ವಿಷಯಗಳೇನಪ್ಪ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳಶಾಸ್ತ್ರ ವಿಷಯಗಳು ಸಾಮಾನ್ಯ ಸಮಾಜಶಾಸ್ತ್ರ ವಿಷಯಗಳು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಎಸ್ಎಸ್ಎಲ್ಸಿ ಮಟ್ಟದ್ದು ಇದಾದ ಮೇಲೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಯ ವಿಷಯಗಳು ಕರ್ನಾಟಕದ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆಯ ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತ ವಿಷಯಗಳು ಪರಿಸರ ಸಂಬಂಧಿ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಬೌದ್ಧಿಕ ಸಾಮರ್ಥ್ಯ ವಿಷಯಗಳು ಅದೇ ಪತ್ರಿಕೆ ಟು ಅನ್ನು ನೋಡುದಾದ್ರೂ ನೋಡ್ರಿ ಸೇಮ್ ಇರುತ್ತೆ ಸಾಮಾನ್ಯ ಕನ್ನಡಕ್ಕೆ ಮೂವತ್ತೈದು ಅಂಕ ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಅಂಕ ಕಂಪ್ಯೂಟರ್ ಜ್ಞಾನಕ್ಕೆ ಅಂಕಗಳು ಒಟ್ಟು ಏನಪ್ಪ ಅಂದ್ರೆ ನೂರು ಅಂಕಗಳು ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಮೊದಲನೇ ಪತ್ರಿಕೆ ನೋಡ್ರಿ ನೂರ ಅಂಕಗಳು ತೊಂಬತ್ತು ನಿಮಿಷ ಡ್ಯೂರೇಷನ್ ಇರುತ್ತೆ ಆಮೇಲೆ ತಪ್ಪು ಉತ್ತರ ಕೊಟ್ಟರೆ ನೋಡ್ರಿ ಇಲ್ಲಿ ಕೂಡ ಏನಪ್ಪ ಅಂದ್ರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಎಷ್ಟು ನೆಗೆಟಿವ್ ಮಾರ್ಕ್ ಅನ್ನ ಕಟ್ ಮಾಡ್ತಾರೆ ಅಂದ್ರೆ ನಿಮ್ಮ ಅಂಕಗಳು ಎಷ್ಟಿರುತ್ತಲ್ಲ ಅದ್ರದ್ದು ಒನ್ ಫೋರ್ತ್ ಅಂದ್ರೆ ಈಗ ನೋಡ್ರಿ ಒಂದ್ ಪರ್ಸೆನ್ ಗೆ ಅಂಕಗಳಿದ್ರೆ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಅಲ್ಲಿ ಕಟ್ ಮಾಡ್ತಾರೆ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆಗಳು ಏನಪ್ಪಾ ಅಂದ್ರೆ ಕನ್ನಡ ಮತ್ತೆ ಆಂಗ್ಲ ಭಾಷೆ ಎರಡರಲ್ಲೂ ಕೂಡ ಇರುತ್ತದೆ ಹಾಗಾದ್ರೆ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ಮತ್ತೆ ಏನಪ್ಪಾಂದ್ರೆ ಸ್ಯಾಲರಿ ಎಷ್ಟಿದೆ ಅಂತ ನೋಡೋದಾದ್ರೆ ನೋಡ್ರಿ ಸಹಕಾರ ಇಲಾಖೆ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯಲ್ಲಿನ ಉಳಿಕೆ ಮೂಲ ವೃಂದದ ಸಹಕಾರ ಸಂಘಗಳ ನಿರೀಕ್ಷಕರು ನಲವತ್ತೇಳು ಹುದ್ದೆಗಳಿವೆ ಇವರಿಗೆ ಸ್ಯಾಲ್ರಿ ನೋಡ್ರಿ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿಯಿಂದ ಐವತ್ತೆರಡು ಸಾವಿರದ ಕೊಡ್ತಾರೆ ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಪಾಸ್ ಇನ್ ಡಿಗ್ರಿ ಪಾಸ್ ಇನ್ ಬ್ಯಾಚಲರ್ಸ್ ಡಿಗ್ರಿ ಇನ್ ಅಗ್ರಿಕಲ್ಚರ್ ಸೈನ್ಸ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಕಾಮರ್ಸ್ ಅಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸೊ ನೋಡ್ರಿ ನೀವು ಪದವೀಧರ ಆಗಿರಬೇಕು ಯಾವ್ದ್ರೊಳಗ ಅಂದ್ರೆ ಅಗ್ರಿಕಲ್ಚರ್ ಸೈನ್ಸ್ ಒಳಗಿರಬಹುದು ಅಥವಾ ಮಾರ್ಕೆಟಿಂಗ್ ಅಥವಾ ಕೋಪರೇಷನ್ಸ್ ಒಳಗಾದರೂ ಆಗಿರಬಹುದು ಬಿಸ್ನೆಸ್ ಮತ್ತೆ ಕಾಮರ್ಸ್ ಅಂಡ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಆದ್ರೂ ಆಗಿರಬಹುದು ಇವು ಮೂರಲ್ಲಿ ಯಾವ್ದ್ರಲ್ಲಾದರೂ ನೀವು ಆಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಯಾವ್ದಪ್ಪ ಅಂದ್ರೆ ಒಂದು ಅಗ್ರಿಕಲ್ಚರ್ ಸೈನ್ಸ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ಸ್ ಕಾಮರ್ಸ್ ಅಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ವಿಶೇಷ ಸೂಚನೆ ನೋಡಿರಿ ಇಲಾಖೆ ಸ್ಪಷ್ಟೀಕರಣದಂತೆ ಬಿಬಿಎ ವಿದ್ಯಾರ್ಥಿಯನ್ನು ಪರಿಗಣಿಸಲಾಗುವುದು ಅಂದ್ರೆ ಯಾರೆಲ್ಲ ಬಿಬಿಎ ಮಾಡಿದ್ರಲ್ಲ ಅವ್ರಿಗೂ ಕೂಡ ಇಲ್ಲಿ ಏನಪ್ಪ ಅಂದ್ರೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಆಮೇಲೆ ವಯೋಮಿತಿ ನೋಡೋದಾದ್ರೆ ಆಸ್ ಯೂಜಲ್ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತೈದು ಟು ಎ ಟು ಬಿ ತ್ರೀ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳು ಇರುತ್ತದೆ ಈ ಅರ್ಜಿಗಳೇನಪ್ಪ ಅಂದ್ರೆ ಇನ್ನೂ ಎರಡು ಮೂರು ದಿನಗಳಲ್ಲಿ ಮುಗಿಯೋದ್ರಿಂದ ಆದಷ್ಟು ಬೇಗ ನೋಡಿರಿ ಯಾರೆಲ್ಲ ಅಪ್ಲಿಕೇಶನ್ಸ್ನ ಸಲ್ಲಿಸಿರಲಿಲ್ಲ ಆದಷ್ಟು ಬೇಗ ಏನಪ್ಪ ಅಂದರೆ ಅಪ್ಲಿಕೇಶನ್ಸ್ನ ಸಲ್ಲಿಸಿರಿ ಇದೇ ತರನಾಗಿ ನಾವು ಏನಪ್ಪ ಅಂದರೆ ಉಪಯುಕ್ತ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು